ನೀನು ಓಕೆ ಸರ್. ಇನ್ನೊಂದು ಏನಾಗುತ್ತೆ ಅಂದರೆ, ಈಗ 60 ಯೂನಿಟ್ಟು ನೀವು ಒಬ್ಬರಿಗೆ ಕ್ಯಾಪಿಂಗಲ್ಲಿ ತಾವು ನೀನು ಆವರೇಜ್ ಅಪ್ಪನಿಂದ 60 ಯೂನಿಟ್ಟು ಅಂತ ನೀವು ಆತನಿಗೆ ಫ್ರೀ ಕೊಟ್ಟು 10% 66 ಯೂನಿಟ್ ಕೊಡ್ತೀರಿ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಊರು ಆಯಿತಾ, 66 ಯೂನಿಟ್ ಕೊಡ್ತೀರಿ ಒಬ್ಬ ಮನುಷ್ಯನಿಗೆ. ಅವಾಗ ಅವನೇನು ಮಾಡ್ತಾನೆ, ಅವನಿಗೆ ಒಂದು ಸ್ವಲ್ಪ ಗೊಂದಲ ಕಾಡ್ತಾ ಇದೆ ಈ ಪ್ರಶ್ನೆಯಲ್ಲಿ. 200 ಯೂನಿಟ್ ಅಲ್ವಾ ಸರ್ಕಾರ ಹೇಳಿರೋದು, ಹಾಗಾಗಿ ಇನ್ನೂರು ಯೂನಿಟ್ ಬರೆಗೆ ಅಂತ ಹೇಳಿದ್ವಿ. ಹಾ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ ನೀವು ಹೇಳಿ ಅವನು ಯೂಸ್ ಮಾಡದೆ 60, ಯಾವ್ದಾದ್ರು ಸರ್ಕಾರ ನೀವು ಇಲ್ಲಪ್ಪ ಇನ್ನು 140 ಯೂಸ್ ಮಾಡ್ಲೇಬೇಕು ಅಂತ ಹೇಳ್ತೀವಾ? ಇಲ್ಲ 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 ಇಲ್ಲ, ಯಾವ ಸರ್ಕಾರ ನಾವು ಫ್ರೀ ಕೊಡ್ತಾ ಇದೀವಿ. ಒಪ್ತೀನಿ, ನೀವು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟು ಫ್ರೀ ಕೊಡ್ತೀವಿ ಅಂತ ಹೇಳಿದ ಮೇಲೆ ಒಪ್ತೀನಿ. ಬಾಕಿ ಇರೋದಕ್ಕೂ ಸಮೇತ ನಾವೇನು ಅದು ಯೂಸ್ ಜಾಸ್ತಿ ಮಾಡಿದ ಕೂಡಲೇ ಇಲ್ಲ, ಆ ಬಾಕಿ ಇರೋದಕ್ಕೆ ನೀವು ರೆಗ್ಯುಲರ್ ಎಕ್ಸ್ಟ್ರಾ ಇರೋದಕ್ಕೆ ಮಾತ್ರ ಕೊಡಿದೆ ಅಂತ ಇದೀವಿ. ನಾವು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರಿಗೂ, ಅದು ಯೂಸ್ ಮಾಡ್ಕೊಳ್ಳಿ. ಬಟ್ ನೀವು 60ರಿಂದ ಮೇಲೆ ಬರೋದಕ್ಕೆ ರೆಗ್ಯುಲರ್ ಕರೆಂಟ್ ಚಾರ್ಜ್ ಕೊಡಿ ಅಂತ ಕೇಳ್ತಾರೆ. ಅಂದ್ರೆ ನೀವು ಆತನಿಗೆ 66 ಯೂನಿಟ್ ಇನ್ಕ್ಲೂಡಿಂಗ್ 10% ಎಕ್ಸ್ಟ್ರಾ ಆತನಿಗೆ ಫ್ರೀ ಕೊಟ್ಟಿರ್ತೀರಿ ಅಂತಂದ್ರೆ, ಆತ 67 ಯೂನಿಟ್ ಬಳಸ್ದ ಅಂತ ಅನ್ಕೊಳ್ಳಿ. ಅವಾಗ 67 ಯೂನಿಟ್ ಒಂದು ಯೂನಿಟ್ಗೆ ಚಾರ್ಜ್ ಮಾಡ್ಬೇಕು. ಒಂದೇ ಯೂನಿಟ್ಗೆ ಚಾರ್ಜ್ ಮಾಡ್ತೀರಾ? ಹೌದೌದೌದು, 66 ಮೇಲೆ ಇರೋದಕ್ಕೆ ಚಾರ್ಜ್ ಮಾಡ್ತೀವಿ ಅಷ್ಟು. ಅಂದ್ರೆ 66 ಯೂನಿಟ್ಗೆ ಚಾರ್ಜ್ ಮಾಡಲ್ಲ ಅವಾಗ. ಮಾಡೋದಲ್ಲ, ಮಾಡೋದು 60, ಅದು ಬರೀ 200 ಮೀಟರ್ 200 ಯೂನಿಟ್ ಜಾಸ್ತಿ ಆದವರಿಗೆ ಮಾತ್ರ ಫುಲ್ ಯೂನಿಟ್ಗೆ ಚಾರ್ಜ್ ಮಾಡ್ತೀವಿ, ಇವರಿಗೆ ಮಾಡೋದಿಲ್ಲ. ಓಹೋ, ಓಕೆ ಓಕೆ, ಇದು ಗೊತ್ತಿರಲಿಲ್ಲ ಸರ್. ನೋಡಿ, ಇದು ಬಹಳ ಜನಕ್ಕಿರೋ ಗೊಂದಲ ಸರ್ ಇದು. ಗೊಂದಲ ಸಿ, ಅದು ಎಲ್ಲ ಇದು ಜೀವ ಮಾಡಿದ ಮೇಲೆ ಈ ತರ ಗೊಂದಲ ಇದ್ದೇ ಇರ್ತದೆ. ಅವರಿಗೆ ಬರೀ ಅವರಿಗಿಲ್ಲ, ಅವ್ರಿಗೆ ರೆಗ್ಯುಲರ್ ಚಾರ್ಜ್ ಕೊಟ್ಟರೆ ಸಾಕು, ಅವ್ರಿಗೆ ಎಕ್ಸ್ಟ್ರಾ ಮಾಡೋದಕ್ಕೆ ಮಾತ್ರ ರೆಗ್ಯುಲರ್ ಕರೆಂಟ್ ಚಾರ್ಜ್ ಕೊಡ್ಬೇಕಷ್ಟೇ. ಅಂದ್ರೆ ತಾವು ಹೇಳೋದು, ಈಗ 66 ಯೂನಿಟ್ ಒಬ್ಬನಿಗೆ ಕ್ಯಾಪಿಂಗ್ ಕೊಟ್ಟಿದ್ದೀರಿ ಅಂತಂದ್ರೆ, ಅವನ್ ಬೈ ಚಾನ್ಸ್ ಏನೋ ಮನೇಲಿ ಮದುವೆ ಆಯ್ತು, ಮನೇಲಿ ಯಾವುದೋ ಕಾರ್ಯಕ್ರಮ ಆಯ್ತು ಅನ್ಕೊಳ್ಳಿ, ಅವನು ಪ್ರತಿ ತಿಂಗಳು 60 ಯೂನಿಟ್ 66 ಯೂನಿಟ್ಟೇ ಆವರೇಜ್ ಬಳಸ್ತಿದ್ದವ, 100 ಯೂನಿಟ್ ಬಳಸ್ಬಿಟ್ಟ ಆ ತಿಂಗಳು ಅಂದ್ರೂ ಕೂಡ, ಆತ ಆತ ಕಟ್ಟಬೇಕಾಗಿರೋದು ಮಿಕ್ಕ 34 ಯೂನಿಟ್ಗೆ ಮಾತ್ರ. ಅಷ್ಟೇ ಸರ್. ಓ ಓ ಓ, ಇದು ಮೋಸ್ಟ್ ಇಂಪಾರ್ಟೆಂಟು ಸರ್, ತಾವು ಹೇಳಿದ್ದೀವಿ.